ಅಕ್ರಮವಾಗಿ ಸಂಗ್ರಹಿಸಿದ್ದ ಮರಳನ್ನ ರಬಕವಿ ಬನಹಟ್ಟಿ ತಹಸೀಲ್ದಾರ್ ಕೆ ರಾಘವೇಂದ್ರ ರಾವ್ ನೇತೃತ್ವದಲ್ಲಿ ದಾಳಿ ನಡೆಸಿ ವಶಕ್ಕೆ ಪಡೆಯಲಾಯಿತು ಬಾಗಲಕೋಟೆಯ ಕುಲಹಳ್ಳಿ ಹಿಪ್ಪರಗಿ ಸಮೀಪ ಕೃಷ್ಣಾ ನದಿ ತಡದ ಬಳಿ ಇರುವ ತೋಟ ಹತ್ತಿರ ಅಕ್ರಮವಾಗಿ ಮರಳು ಸಂಗ್ರಹಿಸಲಾಗಿತ್ತು ಅಂದಾಜು ಒಂದು ಸಾವಿರ ಮೆಟ್ರಿಕ್ ಟನ್ ಪ್ರಮಾಣದ ಮರಳನ್ನು ರಬಕವಿ ಬನಹಟ್ಟಿ ತಹಸೀಲ್ದಾರ್ ಕೆ ರಾವ್ ನೇತೃತ್ವದಲ್ಲಿ ದಾಳಿ ನಡೆಸಿ ವಶಪಡಿಸಿಕೊಳ್ಳಲಾಗಿದೆ ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಇಲ್ಲಿ ಕಾನೂನಿನ ವಿರುದ್ಧವಾಗಿ ಮರಳನ್ನು ಸಂಗ್ರಹಿಸಲಾಗಿತ್ತು ಅದನ್ನು ಇಂದು ವಶಪಡಿಸಿಕೊಂಡು ಸಾಗಿಸಲಾಗುತ್ತಿದೆ ಮರಳಿನ ಪ್ರಮಾಣ ಎಷ್ಟೊಂದು ಇನ್ನೂ ನಿಖರವಾಗಿ ತಿಳಿದು ಬಂದಿಲ್ಲ ಎಂದರು ಈ ಸಂದರ್ಭದಲ್ಲಿ ಬಾಗಲಕೋಟೆಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ಕೃಷ್ಣವೇಣಿ ವಿಶೇಷ ತಹಸೀಲ್ದಾರ್ ಮೆಹಬೂಬಿ ಕಂದಾಯ ನಿರೀಕ್ಷಕ ಶ್ರೀಕಾಂತ್ ಮಾಯನ್ನವರ ಕಂದಾಯ ಅಧಿಕಾರಿಗಳಾದ ಬಿಪಿ ಚೌಧರಿ ಮಂಜು ಮಂಜುನೀಲನ್ನವರ ಗ್ರಾಮ ಸಹಾಯಕರು ಪೊಲೀಸ್ ಸಿಬ್ಬಂದಿ ಇದ್ದರು

ಕಲಬುರ್ಗಿ ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ಬೂಸನೂರು ಎನ್ಎಸ್ಎಲ್ ಶುಗರ್ ಫ್ಯಾಕ್ಟರಿಗೆ ಕಿಡಿಗೇಡಿಗಳು ನುಗ್ಗಿ ಹಲ್ಲೆ ನಡೆಸಿದ ಪರಿಣಾಮ ಫ್ಯಾಕ್ಟರಿಯ ಸೆಕ್ಯೂರಿಟಿ ಗಾರ್ಡ್ಗೆ ಗಂಭೀರ ಗಾಯಗಳಾಗಿದ್ದು ಗಾಯಗೊಂಡ ಸೆಕ್ಯೂರಿಟಿ ಗಾರ್ಡ್ಗೆ ಕಲಬುರಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಕಬ್ಬಿನ ಹಣ ಪಾವತಿ ಮಾಡಿ ಎಂದು ಧರ್ಮರಾಜ್ ಸಾಹು ಸೇರಿದಂತೆ ಐದಾರು ಜನ ರಾತ್ರೋರಾತ್ರಿ ಫ್ಯಾಕ್ಟರಿಗೆ ನುಗ್ಗಿ ಸೆಕ್ಯೂರಿಟಿ ಗಾರ್ಡ್ ಗುರುಶಾಂತ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಫ್ಯಾಕ್ಟರಿಯ ಎಂಡಿ ಮೇಲೆ ಹಲ್ಲೆಗೂ ಯತ್ನಿಸಿದರು ಅವರು ಸ್ಥಳದಲ್ಲಿ ಇಲ್ಲದ ಕಾರಣ ಫ್ಯಾಕ್ಟರಿಯಲ್ಲಿದ್ದ ಕಂಪ್ಯೂಟರ್ ಪ್ರಿಂಟರ್ ಪೀಠೋಪಕರಣಗಳನ್ನ ಧ್ವಂಸಗೈದು ಕಚೇರಿಯ ಕಿಟಕಿಗಳು ಪುಡಿಪುಡಿ ಮಾಡಿ ದಾಂಧಲೆ ನಡೆಸಿದ್ದಾರೆ ಎಂದು ಫ್ಯಾಕ್ಟರಿಯ ಅಧಿಕಾರಿ ಸಂಗಮೇಶ್ ತವರ ಮಠ ಅವರು ತಿಳಿಸಿದ್ದಾರೆ ಕಿಡಿಗೇಡಿಗಳು ದಾಂಧಲೆ ನಡೆಸಿದ ಕೃತ್ಯ ಕಚೇರಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಎಂದು ಸಿಸಿಟಿವಿ ದೃಶ್ಯದ ಫುಟೇಜ್ ಮಾಧ್ಯಮದವರಿಗೆ ಬಿಡುಗಡೆ ಮಾಡಿದರು ನಂತರ ಮಾತನಾಡಿದ ಅವರು ಹಲ್ಲೆ ಹಾಗೂ ಕೃತ್ಯದ ಕುರಿತು ನಿಂಬರ್ಗಾ ಪೊಲೀಸ್ ಠಾಣೆ ಪಿಎಸ್ಐ ಅವರಿಗೆ ಮಾತನಾಡಿ ದೂರು ನೀಡಿದ್ದು ಅವರು ಸ್ಥಳ ಸ್ಥಳಕ್ಕೆ ಆಗಮಿಸಿದಾಗ ತಿಳಿಸಿದ್ದಾರೆಂದು ಅವರು ಹೇಳಿದರು ಈ ಕುರಿತು ನಿಂಬರ್ಗಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪ್ರಕರಣ ದಾಖಲಿಸುವಾಗಿ ಫ್ಯಾಕ್ಟರಿಯ ಅಧಿಕಾರಿ ಸಂಗಮೇಶ್ ತಿಳಿಸಿದ್ದಾರೆ ಭಾರತೀಯ ಸೇನೆಯು ಜೆಆಂಡ್ ಕೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡಿದರು ಸೋಮವಾರ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಭಾರತೀಯ ಸೇನೆಯ ಉತ್ತರ ಕಮಾಂಡ್ ಲೆಫ್ಟಿನೆಂಟ್ ಜನರಲ್ ರಣಬೀರ್ ಸಿಂಗ್ ಬಡತನ ರೇಖೆ ವಿಭಾಗದಿಂದ ಎಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ಹಣಕಾಸು ನೆರವು ನೀಡಿದ್ದಾರೆ जब किसी को कुछ मिलता है तो वो उसी वक्त अपने आप से प्रेरण लेता है कि अब मुझे कुछ करना है तो अब जब हमें कुछ मिला है तो हमने भी अपने आप से एक प्रेरण ली है कि हम अगर हमें कोई कुछ दे रहा है हमें उसका उन्हें बेनिफिट देना पड़ेगा बहुत सारे बच्चे हैं जो वीकर सेक्शन से बिलोंग करते हैं उनके लिए ये सबसे बड़ी अपॉर्चुनिटी है उनके लिए ये अपनी ಸಕ್ಸೆಸ್ ಪಾನೆ ಕೆ ಬಡ ಹಾರೋಲ್ಸ್ ಟೈಮ್ ಪಾಸ್ ಗೆ ಕರೆ ನೀಡಿದ್ದಾರೆ ಯಾವುದೇ ವಿಶ್ವಾಸ ವಿಶ್ವಾಸಾರ್ಹತೆ ಇಲ್ಲ ಶತ್ರುಘ್ನ ಸಿನ್ಹಾ ಎಕ್ಸಿಟ್ ಪೊಲೀಸ್ ನಿಖರತೆಯಲ್ಲಿ ಪ್ರತಿಕ್ರಿಯಿಸಿದಾಗ ಕಾಂಗ್ರೆಸ್ ನಾಯಕ ಶತ್ರುಘ್ನ ಸಿನ್ಹಾ ಇದು ಸರ್ವಕಾಲಿಕ ಹಾದು ಹೋಗುತ್ತದೆ निर्गमन चुनाव विश्वास समीक्षा उल्लेखरी जनर हुए अपनी हार को देखते हुए बौखलाहट को देखते हुए हताशा को देखते हुए इन्होंने शुरू किया है ना इनमें ज्यादातर जो चैनल पर दिखे, जो ज्यादातर चैनल पर दिखाए जा रहे हैं वो तो ऐसे भी राग दरबारी के लिए मशहूर तो शुरू से सरकार के गीत गाते हैं हस्तुदी गान करते हैं वन मैन शो के टू मैन आर्मी के उन लोगों के ज़रिए दिखाया गया है उसके बाद इनकी ना क्रेडिबिलिटी है ना ही इनका सैंपल साइज का जिक्र है कि 500 में किया है कि 10,000 में किया है कि 50,000 में किया 50 लाख में किया है ई तो भी सवाल उठेंगे इस तरीके से दिखाया जा रहा बिल्कुल कहीं ऐसा तो नहीं कि ईवीएम के खेल तमाशे को मजबूत करने के लिए जान के करने के लिए कि लोग सोचे नहीं उस और उल्टा उल्टा तो पहले ये कर दो या स्टॉक मार्केट को बूस्ट करने के लिए पक्ष निषेध ना आय के सिदू इमरान खान पक्ष के सीर बे अनिल विज ಪಂಜಾಬ್ ಪ್ರವಾಸೋದ್ಯಮ ಸಚಿವ ನವಜೋತ್ ಸಿಂಗ್ ಸಿದ್ದು ಅವರ ಮೇಲೆ ಸೋಮವಾರ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ಆರೇನಾ ಆರೋಗ್ಯ ಕ್ರೀಡೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಅನಿಲ್ ವಿಜ್ ಅವರು ಭಾನುವಾರ ಮಾತನಾಡಿ ಎಲ್ಲ ಪಕ್ಷಗಳಿಂದ ನಿಷೇಧ ನಂತರ ಮಾತ್ರ ಆಯ್ಕೆ ಸಿದ್ದು ಇಮ್ರಾನ್ ಖಾನ್ ಪಕ್ಷಕ್ಕೆ ಸೇರಬೇಕಾಗುತ್ತದೆ ಎಂದು ಹೇಳಿದರು ಸಿದ್ದು ಪಾರ್ಟಿಯ ಜನತಾ ನಿಷ್ಕಾಸ वैसे ही हालात बन गए हैं जैसा कल अमरिंदर सिंह ने नवजोत सिंह सिद्धू के खिलाफ कहा और बाकी मंत्री उसके खिलाफ बोल रहे हैं तो मेरा कहना यह है कि अब उसके पास खाली एक ही विकल्प बाकी है कि वो अपने मित्र इमरान खान की पार्टी तहरीक इंसाफ को ज्वाइन कर लें केवल वही विकल्प उनके पास है क्योंकि हिंदुस्तान की तरफ तो सभी पार्टियों ने उसको नकार दिया ಅಮಿತ್ ಶಾ ಅವರು ಎನ್ಡಿಎ ಸದಸ್ಯರೊಂದಿಗೆ ಭೋಜನ ಸಭೆಯನ್ನ ಆಯೋಜಿಸಿದ್ದಾರೆ ಎಂದು ರಾಮದಾಸ್ ಅಥವಾಲ್ಗೆ ತಿಳಿಸಿದ್ದಾರೆ ಚುನಾವಣಾ ಫಲಿತಾಂಶದ ಮೊದಲು ಎನ್ಡಿಎ ನಾಯಕರ ಭೋಜನಾ ಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಅಮಿತ್ ಶಾ ಅವರು ಭಾಗವಹಿಸಲಿದ್ದಾರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣಕ್ಕಾಗಿ ರಾಜ್ಯ ಸಚಿವ ರಾಮದಾಸ್ ಅತವಾಲ್ ಭೋಜನ ಸಭೆಯ ಬಗ್ಗೆ ಮಾತನಾಡಿದರು ಚುನಾವಣೆಯ ಸಂಪೂರ್ಣ ವಾತಾವರಣದ ನಂತರ ಅಮಿತ್ ಶಾ ಎಲ್ಲರೊಂದಿಗೆ ಸಂರಕ್ಷಣೆ ಮಾಡಲು ಮತ್ತು ಎನ್ಡಿಎ ಎಲ್ಲ ಸದಸ್ಯರಿಗೂ ಧನ್ಯವಾದ ಸಲ್ಲಿಸುವಂತೆ ಆಯೋಜಿಸಿದ್ದಾರೆ ನಾನು ಸಭೆಗೆ ಹೋಗುತ್ತಿದ್ದೇನೆ की भूमिका भारतीय जनता पार्टी की भूमिका नरेंद्र मोदी जी के सरकार के जो काम है वो लोगों के सामने रखने का काम करने के बाद मुझे लगता है कि महागठबंधन ने विरोधी दलों ने बहुत बड़ा अटैक मोदी जी पर करने के बावजूद भी मुझे लगता है कि जनता ने नरेंद्र मोदी जी को मतलब जो एग्जिट पोल आ रहे हैं उसके मुताबिक उनको प्रधानमंत्री दोबारा बनने का मौका मिल रहा है इसी तरह की के जो एग्जिट पोल की रिपोर्ट आ रहे हैं और इसीलिए मतलब आज कल जो मीटिंग हो रही है मतलब कल उन्होंने एक दूसरे को अपने आपस में बातचीत करने के लिए और सभी एनडीए के मेंबर का आभार व्यक्त करने के लिए ही ಟಾಲಿವುಡ್ ನಟ ಪ್ರಭಾಸ್ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಸಾಹೋ ಬಗ್ಗೆ ಖುದ್ದು ಪ್ರಭಾಸ್ ಅವರೇ ಮಾತಾಡಿ ಇಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಫ್ಯಾನ್ಸ್ಗೆ ಹೇಳಿದ್ದಾರೆ ಇದು ಫ್ಯಾನ್ಸ್ ಗಳಲ್ಲಿ ಸಖತ್ ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಟಾಲಿವುಡ್ ನಟ ಪ್ರಭಾಸ್ ಅಭಿನಯದ ಸಾಹು ಚಿತ್ರತಂಡದಿಂದ ಇಂದು ಸರ್ಪ್ರೈಸ್ ಸಿಗಲಿದೆ ಅಂತ ಸ್ವತಃ ಪ್ರಭಾಸ್ ಹೇಳಿದ್ದಾರೆ ಈ ಬಗ್ಗೆ ವಿಡಿಯೋವನ್ನು ತಮ್ಮ ನಲ್ಲಿ ಪೋಸ್ಟ್ ಮಾಡಿರುವ ಪ್ರಭಾಸ್ ಮಂಗಳವಾರ ನಿಮ್ಗೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ ನಾಳೆ ನನ್ನ ಇನ್ಸ್ಟಾಗ್ರಾಂ ಚೆಕ್ ಮಾಡಿ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಸಾಹೋ ಸರ್ಪ್ರೈಸ್ ಅನ್ನು ಹ್ಯಾಶ್ ಅಡಿ ವಿಡಿಯೋ ಪೋಸ್ಟ್ ಮಾಡಿದ್ದು ಸಾಹೋ ಚಿತ್ರಕ್ಕಾಗಿ ಕಾಯ್ತಿದ್ದ ಫ್ಯಾನ್ಸ್ಗೆ ಮತ್ತಷ್ಟು ಕ್ರೇಜ್ ಕ್ರಿಯೇಟ್ ಮಾಡಿದೆ ತಿಂಗಳ ಹಿಂದೆ ಸಾಹೋ ಚಿತ್ರದ ಪ್ರಭಾಸ್ ಹಾಗೂ ಶ್ರದ್ಧಾ ಕಪೂರ್ ರೊಮ್ಯಾಂಟಿಕ್ ಲುಕ್ನಲ್ಲಿದ್ದ ಫೋಟೋ ಲೀಕ್ ಆಗಿತ್ತು Check it out on my Instagram. Love you. I had a links you? Tomorrow I have a surprise for you. Check it out on my Instagram. I had a link you? Tomorrow I have a surprise for you. Check it out on my Instagram. Love you.